ಸಾರಿಗೆ ನೌಕರರ ಹೋರಾಟಕ್ಕೆ ನಾಲ್ಕು ನಿಗಮಗಳಿಂದ ಶಾಕ್ ಎದುರಾಗಿದೆ ಪ್ರತಿಭಟನೆಗೂ ಮುನ್ನವೇ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ನೋಟಿಸ್ ಕೊಡಲಾಗಿದೆ ಕೆಎಸ್ಆರ್ಟಿಸಿಯ ನೌಕರರು ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ 6 ವರ್ಷಗಳಾಯಿತು ಬೇಡಿಕೆ ಈಡೇರಿಲ್ಲ ಸೌದಿಯವರು ಸಾರಿಗೆ ಸಚಿವರಾಗಿದ್ದಾಗ ಮೌಖಿಕವಾಗಿ ಭರವಸೆಯನ್ನು ಕೊಟ್ಟಿದ್ದರು ಅದರಲ್ಲಿ ಒಂದು ಈಡೇರಿದವರು ಗೊತ್ತಿಲ್ಲ ನೋಡಿಗ ನಾಲ್ಕು ನಿಗಮಗಳಿಂದ ಸಾರಿಗೆ ನೌಕರರಿಗೆ ಮೌಖಿಕ ಆದೇಶ ಬಂದಿದೆ ಹುಷಾರ್ ಪ್ರತಿಭಟನೆ ಮಾಡಬೇಡಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಾಯುವೆ ಮತ್ತು ಈಶಾನ್ಯ ಸಾರಿಗೆ ನೌಕರರಿಗೆ ಎಚ್ಚರಿಕೆ ಸಂದೇಶ ಬಂದಿದೆ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಭಾಗಿಯಾದ್ರೆ ಮುಗಿತ್ ನಿಮ್ಮ ಕಥೆ ನೋಡಿ ಈ ರೀತಿ ಹೆದರಿಸ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಧರಣಿಗೆ ಮುಂದಾಗಿದ್ದಾರೆ ನೌಕರರು ಬೆಳಗಾವಿ ಸುವರ್ಣ ಸೌಧದ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಸಾಲೋ ಬಾರಿ ಈ ಹಿಂದೆನೂ ಕೂಡ ಬೀದಿಗಳದ ಪ್ರತಿಭಟನೆ ಮಾಡಿದ್ದಾರೆ ಆದರೆ ಅವರ ಬೇಡಿಕೆ ಮಾತ್ರ ಇನ್ನೂ ಈಡೇರಿಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಹೆದರಿಸ್ತಾರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೀವಿ ಎತ್ತಂಗಡಿ ಮಾಡ್ತೀವಿ ಸ್ಯಾಲರಿ ಕಟ್ ಮಾಡ್ತೀವಿ ಕ್ರಿಮಿನಲ್ ಕೇಸ್ ಹಾಕಿಸ್ತೀವಿ ನೋಡಿ ಈ ಹಿಂದೆ ಆಗಿದಾವೆ ಎಷ್ಟು ಜನ ಅನುಭವಿಸಿದ್ದಾರೆ ಇನ್ನೂ ಅನುಭವಿಸ್ತಾನೆ ಇದ್ದಾರೆ ಪ್ರತಿಭಟನೆ ಮಾಡಿದ್ರೆಲ್ಲ ಮುಂಚೂಣಿಲಿ ಇಲ್ಲಿ ಗುರುತಿಸ್ಕೊಂಡಿದ್ರಲ್ವಾ ಅವರ ಮೇಲೆ ಕೇಸಸ್ಗಳಿದ್ದಾವೆ ಆಮೇಲೆ ಅವರು ಏನಿಗ ಅವರ ಮನೆಗಳಿರ್ತಾವಲ್ಲ ಕ್ವಾರ್ಟರ್ಸು ಅಲ್ಲಿಂದ ಕಳಿಸಿದ್ದಾರೆ ಬೇರೆ ಕಡೆ ಎತ್ತಂಗಡಿ ಮಾಡಿದ್ದಾರೆ ಆಮೇಲೆ ಅಮಾನತ್ ಮಾಡಿದ್ದಾರೆ ಒಂದು ಎರಡು ಮೂರು ತಿಂಗಳು ಡಿಸ್ಮಿಸ್ ಮಾಡಿದ್ದಾರೆ ಸ್ಯಾಲರಿ ಕಟ್ ಮಾಡಿದ್ದಾರೆ ಮತ್ತೆ ಅದೇ ಅಸ್ತ್ರವನ್ನು ಸರ್ಕಾರ ಈಗ ಬಳಸ್ತಾ ಇದೆ ಸಾರಿಗೆ ನೌಕರರು 6 ವರ್ಷಗಳ ಬೇಡಿಕೆ ನಿರಂತರ ಹೋರಾಟ ಆದರೆ ಹೋರಾಟ ಮುಂದುವರಿತಾನೇ ಇದೆ ಬೇಡಿಕೆಗಳು ಹಾಗೆ ಉಳಿದಿವೆ ನೋಡಿ ನೌಕರರಿಗೆ ವಾರದ ರಜೆ ಹೊರತುಪಡಿಸಿ ಬೇರೆ ಅನಗತ್ಯ ರಜೆ ಇಲ್ಲ ಕರ್ತವ್ಯಕ್ಕೆ ಗೈರಾದರೆ ವೇತನ ಕಡಿತದ ಜೊತೆಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಈಗ ಬರದೇ ಇದ್ದರೆ ಅವ್ರ ಕೆಲಸಕ್ಕೆ ಈಗ ಬಸ್ಗಳು ಓಡಾಟ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹಾಗಾಗಿನೇ ಈಗ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಪಾಪ ಅವರು ಬೇಡಿಕೆ ಇದ್ದೇ ಇರ್ತಾವಲ್ವ ಹಾಗಾಗಿನೇ ಈಗ ಎಲ್ಲ ನಿಗಮಗಳ ನಿರ್ದೇಶಕರು ನೋಟಿಸನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ನಡೆಸಬಾರ್ದು ನೀವು ಅಂತ ಮೌಖಿಕ ಆದೇಶ ಅಂದರೆ ಬೆದರಿಕೆ ಇದು ಪ್ರತಿಭಟನೆ ಮಾಡ್ತೀರಾ ಒಂದಿಷ್ಟು ಮಾಡ್ಕೋತಾರೆ ಯಾರ್ಯಾರು ಮಾಡಿದ್ದಾರೆ ಯಾರ್ಯಾರಿದ್ದಾರೆ ಮುಂಚೂಣಿಲಿ ಹೆಸರು ಬರ್ಕೊ ಯಾವ ಡಿಪಾರ್ಟ್ಮೆಂಟು ಹೋಗು ಕೆಲಸದಿಂದ ತೆಗೆಸ್ಬಿಡೋದು ಅಮಾನತ್ ಮಾಡೋದು ಆಮೇಲೆ ರಜೆ ಕೊಡೋಂಗಿಲ್ಲ ಟಾರ್ಗೆಟ್ ಮಾಡೋದು ಕಿರುಕುಳ ಕೊಡೋದು ಕಲೆಕ್ಷನ್ ಆಗಿಲ್ಲ ಅಂತನ್ನೋದು ಯಾಕಂದರೆ ಈ ಹಿಂದೆ ಎಸ್ಮಾ ಜಾರಿ ಮಾಡಿದರು ಎಸ್ಮಾ ಅಸ್ತ್ರ ಇದೆ ಈಗ ಅವ್ರ ಮುಂದೆ ಅಂದರೆ ಈಗ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರಲ್ವಾ ಪ್ರತಿಭಟನೆಯನ್ನು ನೀವೇನು ಮತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಎಚ್ಚರಿಕೆ ಇದು ಹಾಗಾಗಿನೇ ಈ ನಾಲ್ಕು ನಿಗಮಗಳ ಎಂ ಡಿಗಳು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಬಿ ಎಂ ಟಿ ಸಿ ನೌಕರು ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯಾಗ್ರಹ ಕೂಡ ಮುಂದುವರಿಸಿದ್ದಾರೆ ಇವತ್ತು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎಲ್ಲ ನೌಕರರು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ನಿಗಮಗಳು ಈಗ ಸೂಚನೆ ಕೊಟ್ಟಿದ್ದಾರೆ ಕರ್ತವ್ಯಕ್ಕೆ ನೀವೇನಾದರೂ ಗೈರಾದರೆ ವೇತನ ಕಡಿತ ಅಂದರೆ ಸ್ಯಾಲ್ರಿ ಕಟ್ ಮಾಡ್ತೀವಿ ವಾರದ ರಜೆ ಹೊರತುಪಡಿಸಿ ಅಂದರೆ ವಾರಕ್ಕೊಂದು ಆಫ್ ಒಂದು ವೀಕ್ ಆಫ್ ಇರುತ್ತಲ್ವ ಅವ್ರದ್ದು ವಾರಕ್ಕೊಂದು ರಜೆ ಕೊಡ್ತೀವಿ ಅದನ್ನು ಬಿಟ್ಟರೆ ಬೇರೆ ರಜೆಗಳಿಲ್ಲ ಸಿ ಎಲ್ ಗಿ ಎಲ್ ಏನೂ ಕೊಡಲ್ಲ ನೋಡಿ ಇದು ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಇದು ಹೋರಾಟವನ್ನು ಹತ್ತಿಕ್ಕುವಂಥ ಯತ್ನ ಇದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೌದು ತೊಂದರೆ ಆಗುತ್ತೆ ಒಪ್ಕೊಳ್ತೀವಿ ನಾವು ಪಾಪ ಅವ್ರಿಗೂ ಹೆಂಡತಿ ಮಕ್ಕಳು ಅಂತಿದಾರಲ್ವಾ ಎಷ್ಟು ದಿನ ಅಂತ ಅದೇ ಸಂಬಳದಲ್ಲಿ ಬದುಕ್ತಾ ಇದ್ದಾರೆ ಅವ್ರ ಬೇಡಿಕೆ ಇಲ್ವಾ ಎಷ್ಟು ವರ್ಷ ಆಯಿತು ಈ ಹಿಂದೆ ಸೌದಿಯವ್ರಿಗೆ ಮತ್ತೆ ಕೊಟ್ಟಿದ್ರು ಅವರೇನು ಕೇಳ್ತಿದ್ದಾರೆ ಕೆಲವೊಂದಿಷ್ಟು ಪ್ರಮುಖವಾದಂಥ ಬೇಡಿಕೆ ತುರ್ತು ಏನು ಮಾಡಬೇಕಾಗಿದೆ ಈಗ ಸರ್ಕಾರಿ ನೌಕರನ್ನು ಮಾಡಬೇಕು ಅನ್ನೋದು ಅದು ಸ್ವಲ್ಪ ಕಷ್ಟ ಇದೆ ಹಾಗಾಗಿನೇ ವೇತನ ಹೆಚ್ಚಳ ಅದಾದರೂ ಆಮೇಲೆ ಭತ್ತೆ ಆಮೇಲೆ ನೈಟ್ ಶಿಫ್ಟ್ ಮಾಡುವಂಥವ್ರು ಲಾಂಗ್ ಹೋಗುವಂಥವ್ರು ಅವ್ರಿಗೆ ಕೆಲವೊಂದಿಷ್ಟು ಅನುಕೂಲ ಮಾಡಿಕೊಡಬೇಕು ಆದರೆ ಇಲ್ಲ ಆದಾಯ ಮಾತ್ರ ಬೇಕು ಸರ್ಕಾರಕ್ಕೆ ನಷ್ಟ ಅಂತದ ಮತ್ತು ಮುಗೀತು ಕ್ಲಾಸ್ ತೆಗೆದುಕೊಳ್ತಾರೆ ಏನು ಬರ್ತಾನೆ ಇಲ್ಲ ಕೆ ಎಸ್ ಆರ್ ಟಿ ಸಿಯಿಂದ ಬಿ ಎಂ ಟಿ ಸಿಯಿಂದ ಬರೀ ಲಾಸು ಅಂತ ಆದರೆ ಆ ಸಾರ್ವಜನಿಕ ಸೇವೆ ಏನಿದೆ ಒಂದು ಸಾರಿಗೆ ಸೇವೆ ಅವರೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಯಾಕಂತಂದರೆ ಇನ್ನೂ ಅದೇ ಸಂಬಳದಲ್ಲಿ ಬದುಕ್ತಾ ಇದ್ದಾರೆ ಪಾಪ ಯಾಕಂತಂದರೆ ನಾವು ನೋಡಿದ್ದೇವೆ ಪ್ರತಿಭಟನೆಯನ್ನು ಪ್ರಾರಂಭದಿಂದಲೂ ಕೂಡ
ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಇವರು ಬೆದರಿಸುವಂತ ಕೆಲಸಕ್ಕೆ ಮುಂದಾಗೇ ಆಗ್ತಾರೆ ಈ ಹಿಂದೆ ಕೂಡ ಎಷ್ಟೋ ಜನ ಟ್ರೈನಿಗಳನ್ನು ಕೂಡ ಕಿತ್ತ ಹಾಕಿದ್ರು ಆಮೇಲೆ ಎಷ್ಟೋ ಜನರನ್ನ ಬೇರೆ ಬೇರೆ ಕಡೆ ದೂರ ದೂರ ಬಲವಂತವಾಗಿ ಹೇಳದೆ ಕೇಳದೆ ಅತ್ತಂಗಡಿ ಮಾಡಿದ್ರು ಆಮೇಲೆ ಮೇಲಾಧಿಕಾರಿಗಳು ಕಿರುಕುಳ ಕೊಟ್ಟರು ಟಾರ್ಗೆಟ್ ಮಾಡಿದ್ರು ಅವರಿಗೆ ಹಿಂಸೆ ಕೊಟ್ಟುಬಿಟ್ರು ಹಾಗಾಗಿ ಪ್ರತಿಭಟನೆ ಆವಾಗ ನಿಂತಿತ್ತು ಈಗ ಮತ್ತೆ ಶುರುವಾಗ್ತಾ ಇದೆ ಸಾರಿಗೆ ನೌಕರರು ಬಿಸಿ ಮುಟ್ಸೋಕೆ ರೆಡಿ ಆಗಿದ್ದಾರೆ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಂದ ಯಾರು ತೊಂದರೆ ಆಗುತ್ತೆ ಪ್ರತಿಭಟನೆ ಮಾಡುತ್ತಿರೋದ್ರಿಂದ ಆ ಪ್ರತಿಭಟನೆ ನಡೆಯದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಯಾರದು ಸರ್ಕಾರದಲ್ವಾ ಕಾರಣ ಯಾರಿಲ್ಲಿ ಸರ್ಕಾರ ನಾಲ್ಕು ನಿಗಮಗಳು ಯಾರ ಅಧೀನದಲ್ಲಿ ಬರುತ್ತೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುತ್ತಲ್ವಾ ಹಾಗಾಗಿನೇ ಜವಾಬ್ದಾರಿ ಇದಕ್ಕೆ ಸರ್ಕಾರನೇ ಆಗುತ್ತೆ ಹೌದು ಬಸ್ ಇಲ್ಲದೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಚೆನ್ನಾಗಿ ಗೊತ್ತ್ರಿ ಅದು ಆದರೆ ಅದು ಸಮಸ್ಯೆ ಭುಗಿಲ್ ಹೇಳದೋ ಇರತರ ನೋಡಿಕೊಳ್ಳಬೇಕಾದಂತ ಒಂದು ಕರ್ತವ್ಯ ಇವರದು ಶ್ರೀರಾಮುಲು ಅವರು ನೋಡಿ ಅವರು ಸಚಿವರಾದ ಮೇಲೆ ಆ ಸಾರಿಗೆ ನೌಕರರ ಕಷ್ಟಗಳಿಗೆ ಅದು ಎಷ್ಟರ ಮಟ್ಟಿಗೆ ಸ್ಪಂದಿಸಿದಾರೋ ಏನು ಸೌಜನ್ಯಕ್ಕೂ ಕೂಡ ಅವರು ಭೇಟಿ ಮಾಡಿಲ್ಲ ಎಷ್ಟಂತರ ಮನವಿ ಪತ್ರ ಸಲ್ಲಿಸೋಣ ರಾಶಿ ಬಿದ್ದಿದೆ ಮನವಿ ಪತ್ರ ಪ್ರತಿಭಟನೆಗಳಿಗೆ ಲೆಕ್ಕನೇ ಇಲ್ಲ ಆದರೆ ಬೇಡಿಕೆಗಳು ಮಾತ್ರ ಈಡೇರ್ತಾ ಇಲ್ಲ ಒಂದು ಸಭೆ ಕರೀರಿ ಏನಿದೆಯೋ ಅವರದು ಬೇಡಿಕೆಗಳು ಸಾಧ್ಯನೋ ಇಲ್ವೋ ಈ ಹಿಂದೆ ಮಾಡಿದ್ರೆ ಕಣ್ಣೊರೆಸು ತಂತ್ರ ಮಾಡಿದ್ದೀರಾ ಗೊತ್ತಿದೆ ಕಾಟಾಚಾರಕ್ಕೋಸ್ಕರ ಆದರೆ ಇದು ಈ ಹೋರಾಟ ಶುರುವಾಗಿದೆಯಲ್ವಾ ಒಕ್ಕಲೆಬ್ಬಿಸುವಂತಹ ಪ್ರಯತ್ನಗಳು ನಡೀತಾನೆ ಇದ್ದಾವೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕಾರಣ ಆಗುತ್ತೆ ಶ್ರೀರಾಮುಲು ಅವರು ನೋಡಿ ಮೊದಲು ಸೌದೆಯವರಿದ್ದಾಗ ಅವರು ಕರೆದು ಮಾತನಾಡ್ತಾ ಇದ್ರು ರಾಮುಲು ಅವರು ಸಾರಿಗೆ ಸಚಿವರಾದ ಮೇಲೆ ಎಲ್ಲಿ ಮಾಡಿದ್ದಾರೆ ಹೇಳಿ ಎಷ್ಟೊಂದು ಮಾಡಿರ್ಬೋದು ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಡಿರ್ಬೋದು ಆದರೆ ನೌಕರರ ಹಿತರಕ್ಷಣೆಯನ್ನು ನೌಕರರ ಹಿತ ಕಾಯುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಒಂದು ಸಾರಿ ಆದರೂ ಬೇಡಿಕೆ ಈಡೇರಿಸ್ತೇವೆ ಬಹಿರಂಗವಾಗಿ ಎಲ್ಲಾದರೂ ಹೇಳಿದ್ದೀರಾ ಅವ್ರು ಈ ಥರ ಬೇಡಿಕೆ ಇದೆ ಚರ್ಚೆ ಮಾಡ್ತೀವಿ ನೋಡೋಣ ಅದಾದರೂ ಹೇಳಿದ್ದೀರಾ ಏನಿಲ್ವಲ್ಲ ಹೆಂಗೆ ಬದುಕಬೇಕು ಬದುಕು ತೋರಿಸ್ತೀರಾ ನೀವು 15,000ದಲ್ಲಿ 16,000ದಲ್ಲಿ ಬದುಕು ತೋರಿಸಿ ಬೆಂಗಳೂರಲ್ಲಿ ಅವ್ರು ಕೇಳ್ತಾ ಇರೋದು ಇದೆ ನೌಕರರು ಹಾಗಾಗಿನೇ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೀತಾ ಇದೆ ನೋಡಿ ಅದರಲ್ಲಿ ಯಾವ ಕಂಡೀಷನ್ ಹಾಕಿದ್ದಾರೆ ಅಂತೇಳಿ ರಜೆ ಬೇಕಾ ಬೇಡವಾ ಬೇಕು ಅಂತಂದರೆ ಡ್ಯೂಟಿಗೆ ಬಾ ಇಲ್ಲದಿದ್ರೆ ಕೂತ್ಕೋ ಪ್ರತಿಭಟನೆ ಮಾಡು ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಈ ರೀತಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಸ್ಯಾಲ್ರಿ ಫುಲ್ ಬೇಕೋ ಬೇಡವೋ ಕಟ್ ಆಗುತ್ತೆ ಡಬಲ್ ಕಟ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಎಲ್ಲ ಅದಕ್ಕೆ ಮೇಲಾಧಿಕಾರಿಗಳಿಗೆ ಎಲ್ಲ ಸೂಚನೆ ಹೋಗ್ಬಿಟ್ಟಿದೆ ಈಗ ಹಾಗಾಗಿನೇ ಈ ನಿರ್ವಾಹಕರು ಮತ್ತು ಡ್ರೈವರ್ಗಳು ಪಾಪ ಭಯ ಅವ್ರಿಗೆ ಎಲ್ಲಿ ಕೆಲಸದಿಂದ ನಮ್ಮನ್ನ ತೆಗೆದಾಕ್ಬಿಡ್ತಾರೋ ಅಂತೇಳಿ ಎಲ್ಲರದು ಎಲ್ರಿಗೂ ಇದೆ ಪಾಪ ಹೋರಾಟ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿದೆ ನಾವು ಹೋಗಬೇಕು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ನಮ್ಮದು ಅದೇ ಬೇಡಿಕೆ ಅಲ್ವಾ ಅಂತ ಆದರೆ ಆಗ್ತಾ ಇಲ್ಲ ಯಾಕಂದರೆ ಪರಿಸ್ಥಿತಿ ಎಲ್ಲಿ ನಮ್ಮನ್ನು ವಜಾ ಮಾಡಿಬಿಡ್ತಾರೋ ನಮ್ಮನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೋ ನಮ್ಮ ಹೆಂಡತಿ ಮಕ್ಕಳ ಗತಿ ಏನು ಏನೋ ಅಷ್ಟೆಷ್ಟು ಬರ್ತಿದೆ ಜೀವನ ಹೋಗ್ತಿದೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಯಾಕೆಂದರೆ ಪ್ರತಿಭಟನೆ ಮಾಡೋಂಗಿಲ್ಲ ಆನ್ ಡ್ಯೂಟಿ ಇವ್ರು ಎಸ್ಮ ಜಾರಿ ಮಾಡ್ತಾರೆ ಆಮೇಲೆ ಕೇಸ್ ಹಾಕ್ತಾರೆ ಈ ಥರದ ಬೆಳವಣಿಗೆಗಳನ್ನು ನಾವು ಹಿಂದೆ ನೋಡಿದ್ದೇವೆ ಸರ್ಕಾರ ಮಾಡಿದ್ದು ಸಾರಿಗೆ ನೌಕರರ ಮೇಲೆ ಹಾಗಾಗಿನೇ ಈ ನಾಲ್ಕು ನಿಗಮಗಳ MDಗಳು ಈಗಾಗಲೇ ಮೌಖಿಕವಾಗಿ ಏನು ಸೂಚನೆ ಕೊಟ್ಟಿದ್ದಾರೆ ಈ ಮೌಖಿಕ ಸೂಚನೆಗಳು ಅದರ ಹಿಂದೆ ಇರೋದು ಸರ್ಕಾರ ಸರ್ಕಾರದ ಆದೇಶ ಇಲ್ಲದೆ ಅವ್ರು ಹೆಂಗೆ ಸೂಚನೆ ಕೊಡೋಕ್ಕಾಗುತ್ತೆ ಹೇಳಿ ಅಲ್ವಾ ಈ KSRTC ಆಗಿರ್ಬೋದು BMTC NWKSRTC ನಿಮ್ಮ ಸಂಸ್ಕಾರ ರೇವಪ್ಪವರದ್ರ ಮಾತಾಡಲಿಕ್ಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇದ್ರ ಬಗ್ಗೆ ನಾವು ಕೂಡ ಬಹಳಷ್ಟು ಬಾರಿ ಧ್ವನಿ ಎತ್ತಿದ್ದೇವೆ ಆದರೆ ತಮ್ಮ ಬೇಡಿಕೆಗಳು ಕೇವಲ ಕಾಗದದಲ್ಲಿ ಉಳ್ಕೊಂಡಿದೆ ಈಗ ಯಾವ ರೀತಿ ತಮಗೆ ಬೆದರಿಕೆ ಹಾಕ್ತಿದ್ದಾರೆ ನಿಗಮಗಳಿಂದ ರಮಾಕಾಂತ್ ಅವರ ಮಾತಾಡೋದು ಸರ್ ಪ್ರಭು ಅಂತ ಮಾತಾಡ್ತಿದ್ದೀನಿ ಸರ್ ರಮಾಕಾಂತ್ ಅವ್ರು ಇಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಗೊತ್ತಿದೆ ಹಾ ಹಾ ಹಾ
ಡಿಸೆಂಬರ್ ಇಪ್ಪತ್ತನೇ ಇಸ್ವಿಲಿ ಐದು ದಿವಸ ಸ್ಟ್ರೈಕ್ ಆಯ್ತು ಸರ್. ಅದಾದ್ಮೇಲೆ ಏಪ್ರಿಲ್ ಅಲ್ಲಿ 15 ದಿವಸ ಸ್ಟ್ರೈಕ್ ಆಯ್ತು. 20 ದಿವಸ ಸಾರಿಗೆ ನೌಕರರು ಇಡೀ ರಾಜ್ಯಾದ್ಯಂತ ಬಸ್ ಅನ್ನ ಬಂದ್ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಹೌದು ಹೌದು. ಆದ್ರೆ ಶ್ರೀರಾಮುಲು ಆಗಲಿ ತಮ್ಮ ಮುಖ್ಯಮಂತ್ರಿಗಳಾಗಲಿ ಇವತ್ತು ಬಗೆಹರಿಸ್ತಾ ಇಲ್ಲ. ಇವತ್ತು ಮೀನಾ ಮೇಷ ಎಣಿಸ್ತಾ ಇದಾರೆ ಕಾರ್ಮಿಕರ ಸಮಸ್ಯೆ ಬಗೆಹರಿಸೋದ್ರೊಳಗಡೆ. ನಾವು ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಸಾರಿಗೆ ಸಚಿವರು ಮನವಿ ಕೊಟ್ಟು ನಾವು ಯಾವುದೇ ಅಹಿತಕರ ಘಟನೆಗೆ ಹೋಗ್ಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು, ಸಂಸ್ಥೆಗೆ ಆರ್ಥಿಕ ನಷ್ಟ ಮಾಡಬಾರ್ದು, ಸಂಧಾನದ ಮೂಲಕ ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಇತ್ತೀಚೆಗೆ ತಮಗೆಲ್ಲ ಗೊತ್ತು, ಸುಮಾರು 3-4 ತಿಂಗಳಿಂದ ಹಿಂದೆ ಒಂದು ಜಂಟಿ ಸಮಿತಿಯನ್ನ ನಾವು ರಚನೆ ಮಾಡಿದ್ವಿ. ಅನಂತ ಸುಬ್ಬಾರಾಯರವರ ನೇತೃತ್ವದಲ್ಲಿ 6 ಸಂಘಟನೆಗಳು ಸೇರಿ ಒಂದು ಜಂಟಿ ಸಮಿತಿಯನ್ನ ರಚನೆ ಮಾಡಿ ಇಡೀ 4 ನಿಗಮದಲ್ಲಿ ಸಾರಿಗೆ ನೌಕರನ್ನ ಜಾಗೃತಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ ಅದು ಕೂಡ ತಮಗೆಲ್ಲ ಗೊತ್ತಿದೆ ಸರ್. ಇವತ್ತು ಈ ಒಂದು ಮಂಡ ಸರ್ಕಾರಕ್ಕೆ ಇನ್ನ ಇರೋದು ಕಾಲಾವಧಿ 2 ತಿಂಗಳು ಸರ್. ಇವತ್ತು ಹಲವಾರು ಕಾರ್ಮಿಕರು, ಜನಸಾಮಾನ್ಯರು, ರೈತರು, ಹಲವಾರು ಜನಗಳು ಇವತ್ತು ಹಲವಾರು ರೀತಿಯ ಹೋರಾಟಗಳನ್ನು ಮಾಡ್ತಾ ಇದ್ದೀರಾ. ಇವತ್ತು TV5 ನಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ಒಂದು ಮಾಧ್ಯಮಗಳು ಇವತ್ತು ಕಾರ್ಮಿಕರ, ಬಡವರ, ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಅದು TV5 ಮಾತ್ರ ಸರ್. ನಾನು ಕೂಡ 50 ವರ್ಷಗಳಿಂದ ಅಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ಕೂಡ TV5 ನಿರಂತರವಾಗಿ ಜನಸಾಮಾನ್ಯರ ಸಮಸ್ಯೆಗೆ ಸರ್. ಈಗ ಸರಿಗ ಸೌದಿಯವರು ಈ ಹಿಂದೆ ಸಚಿವರಿದ್ದಾಗ 9 ಬೇಡಿಕೆ ತಾವು ಲಿಸ್ಟ್ ಕೊಟ್ಟಿದ್ರಿ ಮೌಖಿಕವಾಗಿ, ಅದರಲ್ಲೂ ಅದನ್ನ ನಾವು ಗಮನಿಸಿದ್ವಿ. ಒಂದಾದ್ರೂ ಈಡೇರ್ತಾ ಅವತ್ತು ನೋಡಿ 10 ದಿವಸ ಮೊನ್ನೆ 31ನೇ ತಾರೀಕು ತಮ್ಗೆಲ್ಲ ಗೊತ್ತಿದೆ, ಯಾವುದೇ ಷರತ್ತಿಲ್ಲದೆ ನಾವು ಎಲ್ಲ ಮುಷ್ಕರದಲ್ಲಿ ಭಾಗಿಯಾಗಿ ಅವ್ರನ್ನ ಮರುನೇಮಕ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಒಂದು ಇನ್ಕ್ರಿಮೆಂಟ್ ಅನ್ನ 3 ವರ್ಷ ಕಟ್ ಮಾಡಿಬಿಟ್ಟು ಇವತ್ತು ಒಂದು 54 ಜನಕ್ಕೆ ಮೊನ್ನೆ ಒಂದು ಆದೇಶ ಮಾನ್ಯ ಸಚಿವರೇ ಬಂದು ಕೊಟ್ಟಿದ್ದಾರೆ. ಆದ್ರೆ ಈ ಮನುಷ್ಯರುಗಳು ಮಾತಾಡೋದೊಂದು, ಅಲ್ಲಿ ಅಧಿಕಾರಿಗಳನ್ನು ಮಾಡೋದೊಂದು, ಇವತ್ತು ಅಧಿಕಾರಿಗಳು ಮತ್ತೆ ಸರ್ಕಾರಕ್ಕೆ ಯಾವುದೇ ಸಂಬಂಧ ಒಂದು ಇಲ್ಲಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದ್ರಿಂದ ಇವತ್ತು 24ನೇ ತಾರೀಕು 7 ಸಂಘಟನೆಗಳು ಸೇರಿ ಒಂದು ಜಂಟಿ ಸಮಿತಿ ರಚನೆ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆಗೆ ಒಂದು ಧರಣಿ ಸತ್ಯಾಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸರ್. ಇದೇ ರೀತಿ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲೇ ಹೋದ್ರೆ ಮುಂದಿನ ದಿವಸಗಳಲ್ಲಿ ಮತ್ತೆ ನಮ್ಮ ಜಂಟಿ ಸಮಿತಿ ಸೇರಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ. ಮತ್ತೆ ತಮ್ಮ ಮಾಧ್ಯಮದವರು ಕೂಡ ಸಹಕಾರ ಮಾಡ್ಬೇಕು. ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮತ್ತೆ ಸಾರಿಗೆ ಸಚಿವರಾಗಲಿ ತಕ್ಷಣ ಸ್ಪಂದಿಸಿ ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳನ್ನ, ಮುಖ್ಯವಾಗಿ ವೇತನ ಪರಿಷ್ಕರಣೆ ಆಗ್ಬೇಕು, ವಜಾಗೊಂಡ ನೌಕರರನ್ನ ಯಾವುದೇ ಷರತ್ತಿಲ್ಲದೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಸರಿಗ ನಿಮ್ಮ ನಿಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಿದೆಯಾ? ಹತ್ತಿಕ್ಕೋ ಕೆಲಸ ಮಾಡಿದ್ರೆ ನಾವು ಅದಕ್ಕೆ ತಯಾರಾಗಿದ್ದೀವಿ ಸರ್. ಇವತ್ತು ರಾಜ್ಯ ಸರ್ಕಾರ ಏನಾದ್ರೂ ಕೂಡ ನಮ್ಮ ಹೋರಾಟವನ್ನ ಹತ್ತಿಕ್ಕರೆ ಆದ್ರೆ ನಾವು ಜೈಲಿಗೆ ಹೋಗಕ್ಕೂ ಕೂಡ ತಯಾರಾಗಿದ್ದೀವಿ. ನಾವೆಲ್ಲ ಸಿದ್ಧರಾಗಿ ಕೂಡ ಇವತ್ತು ತಮ್ಮ ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಬಟ್ ಈಗ ಹೆದರಿಸ್ತಾ ಇದ್ದಾರೆ, ಎತ್ತಂಗಡಿ ಮಾಡ್ತೀವಿ, ರಜೆ ಕೊಡೋದಿಲ್ಲ, ಸ್ಯಾಲರಿ ಕಟ್ ಆಗುತ್ತೆ, ಈ ರೀತಿ ಹೆದರಿಕೆ ಈಗ 4 ನಿಗಮಗಳಿಂದ ಬಂದಿದೆ ಅಂತೆ ಸೂಚನೆಗಳು. ನಮ್ಗೆ ಯಾವುದೇ ಸೂಚನೆ ಬರ್ಲಿ ಸರ್, ನಮ್ಗೆ ಈಗಾಗಲೇ 2.5 ವರ್ಷದಿಂದ ಸಂಬಳ ಇಲ್ಲ, ಯಾವುದೇ ಸೌಲಭ್ಯಗಳಿಲ್ಲ. ಹಲವಾರು ಜನಗಳ ಮೇಲೆ ಇವತ್ತು ಸುಳ್ಳು ಮೊಕದ್ದಮೆಗಳು ಹಾಕಿದ್ದಾರೆ. ಒಂದು ಶೋಷಣೆ, ಭ್ರಷ್ಟಾಚಾರ ಇವತ್ತು ನಿರಂತರವಾಗಿ ನಡೀತಾ ಇದೆ. ಯಾವುದೇ ಪೊಲೀಸರು ಆಡಳಿತ ವರ್ಗ ದಬ್ಬಾಳಿಕೆಗೆ ಸಾರಿಗೆ ನೌಕರರು ಇಂದು ಎದುರಿಲ್ಲ, ಮುಂದೆನೂ ಎದುರೋದಿಲ್ಲ. ನಾವು ಎಲ್ಲದಕ್ಕೂ ತಯಾರಾಗಿ ಬಂದು ಇವತ್ತು ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ ಸರ್. ಎಸ್ ಎಸ್, ಥ್ಯಾಂಕ್ ಯು ರೇವಪ್ಪರೇ ಮಾತಾಡೋದಕ್ಕೆ. ಥ್ಯಾಂಕ್ ಯು. ನೋಡಿ, ಆಕ್ರೋಶದ ಮಾತುಗಳಿದಾವಲ್ಲ, ಮಾತು ಬೆಂಕಿ ಉಂಡೆದು. ನಿರಂತರ ಹೋರಾಟ ರೀ. ಇವರು ಕೆಲಸದಿಂದ ಕೆಲವೊಂದಿಷ್ಟು ನೌಕರನ್ನ ತೆಗೆದುಹಾಕಿದ್ರು, ಟ್ರೈನಿಗಳು ಕೂಡ ಇದ್ದ ಅದರಲ್ಲಿ ಹೋರಾಟ ಮಾಡಿದ್ರು ಟಾರ್ಗೆಟ್ ಮಾಡಿಕೊಂಡು. ಅವ್ರು ನಿನ್ನೂ ಕೂಡ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಆಮೇಲೆ ಷರತ್ತು ಅಂತೆ, ಷರತ್ತು ಬದ್ಧ ಅಲ್ಲ. ಏನು ಕ್ರಿಮಿನಲ್ಸ್ ಅವರು, ಏನು ಮಾಡಿದ್ದಾರೆ ಅವರು?
ಕಲ್ಲು ಹೊಡೆದಿದ್ದಾರ, ಗುಂಡು ಹಾಕಿದಾರ, ಬಾಂಬ್ ಹಾಕಿದಾರ, ಅವ್ರಿಗೆ ಷರತ್ತು ಬದ್ಧ ಅಂತೆ. ಆಮೇಲೆ ವೇತನ ಪರಿಷ್ಕರಣೆ ಆಗಬೇಕು ಅವ್ರಿಗೆ, ಅದೇ ಸಂಬಳದಲ್ಲಿ ದುಡಿತಾ ಇದ್ದಾರೆ. ಸಾರ್ವಜನಿಕ ಸೇವೆ ಅಲ್ವಾ ಇದು, ಸಾರಿಗೆದು. ನೀವು ಬಸ್ಸಲ್ಲಿ ಓಡಾಡಿದ್ರೆ ಗೊತ್ತಾಗ್ತಿತ್ತು ನಿಮಗೆ ಸಾರ್ವಜನಿಕ ಸೇವೆ ಅಂದ್ರೆ. ನೀವೆಲ್ಲ ಓಡಾಡೋದು ಐಷಾರಾಮಿ ಕಾರ್ಗಳಲ್ಲಿ, ಫ್ಲೈಟ್ಗಳಲ್ಲಿ ಹೋಗ್ತೀರಿ, ಜನರಿಗೆ ತೊಂದರೆ ಆಗುತ್ತೆ, ಸಹಜವಾಗಿ ಆಗುತ್ತೆ. ಆದರೆ ಅಲ್ಲಿ ನಮ್ಮ ಬೇಡಿಕೆಗಳು ಅಂದರೆ ಅಲ್ಲಿ ನೌಕರರ ಬೇಡಿಕೆಗಳು ಈ ಹಿಂದೆನೂ ಆಗಿತ್ತು. ಮೂರ್ನಾಲ್ಕು ದಿನ ಬಸ್ಸೇ ಇರಲಿಲ್ಲ, ಸಾಕಷ್ಟು ತೊಂದರೆ. ಅವಾಗ ಸರ್ಕಾರಕ್ಕೆ ಬಿಸಿ ಮುಡ್ತಲ್ವಾ, ಸರ್ಕಾರಕ್ಕೆ ಬುದ್ಧಿ ಬಂತಲ್ವಾ. ನೀವು ಮೊದಲೇ ಹಂಗೆ ಆಗದೇ ಇರೋ ಥರ ನೋಡಿಕೊಂಡ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಕರೆದು ಮಾತನಾಡಿ, ಟೈಮ್ ಇದೆ ಅಲ್ವಾ, ಕರೀರಿ. ಅಂದರೆ ಸರ್ಕಾರದೇನು ಗೊತ್ತಾ, ಎರಡು ತಿಂಗಳ ಇದೆ ಚುನಾವಣೆ, ಏನಾದರೂ ಮಾಡ್ಕೊಳ್ಳಿ, ಬಚಾವಾಗ್ಬಿಡೋಣ, ಬೀಸೋದ್ರಿಂದ ತಪ್ಪಿಸ್ಕೊಂಬಿಡೋಣ. ಚುನಾವಣೆ ಬರುತ್ತೆ, ಮತ್ತೆ ನೋಡೋಣ ಮುಂದೆ ಅಧಿಕಾರಕ್ಕೆ ಬಂದರೆ ಅಥವಾ ಬಿಟ್ಟರೆ. ಹಿಂಗೆ ಈ ಥರದ ಪ್ಲ್ಯಾನು, ಯಾಕೆ ಸುಮ್ಮನೆ ಹೊರೆ ಹಾಕ್ಕೊಳ್ಳೋದು?